ಕಾರ್ಯಕ್ರಮದ ಪ್ರಾಯೋಜಕರು ಅಮೃತ್ ನೋನಿ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಭರತ್ ಬೀಜೆ, ಸಂಗೀತ ನಿರ್ದೇಶಕ. ನನ್ನ ಬಾಲ್ಯ ಎಲ್ಲರ ಮಕ್ಕಳಂತೆ ನಾನು ತುಂಟ. ನಮ್ಮ ತಂದೆ ಹೆಡ್ ಮಾಸ್ಟರ್ ಆಗಿದ್ದರು ಒಂದು ಗರ್ಲ್ಸ್ ಹೈಸ್ಕೂಲಲ್ಲಿ. ಸೊ ನಾವೊಂದು ಮಿಡ್ಲ್ ಕ್ಲಾಸ್ ಬ್ಯಾಕ್ಗ್ರೌಂಡಿಂದ ಬಂದಿದ್ದು. ಬಡತನ ಅಂತಿಲ್ಲ, ಬಟ್ ಕಷ್ಟಗಳು ಸುಮಾರಿದ್ವು. ನಮ್ಮ ತಾಯಿ ಅದನ್ನೆಲ್ಲ ನೀಗಿಸ್ಕೊಂಡು ಹೋಗ್ತಾಯಿದ್ರು, ಇದುವರೆಗೂ ನನಗೆ ನೆನಪಿದೆ. ಬಾಲ್ಯದಲ್ಲಿ ನಮಗೆ ಸಂಗೀತ ನನಗೆ ಬಂದಿದೆ ಅಥವಾ ನಾನು ಹಾಡ್ತಿದ್ದೆ ಅನ್ನೋದು ನನಗೆ ಅರಿವಿರಲಿಲ್ಲ. ನಾನು ಇದು ಆಕಸ್ಮಿಕವಾಗಾದದ್ದು ಏನಂದರೆ, ಅವಾಗ ನಾನು ನೆನಪಿದೆ, ನಾನು 4ನೇ ಕ್ಲಾಸು ಏನೋ ಇದ್ದೆ, ಮಹಾಭಾರತ ಸೀರಿಯಲ್ ಬರ್ತಾಯಿತ್ತು ಅವಾಗ DD1. ಸೊ ಅದರದ್ದು ಟೈಟಲ್ ಸಾಂಗ್ ಇತ್ತು, ಅಥವಾ ಶ್ರೀ ಮಹಾಭಾರತ ಕಥಾ ಅಂತ. ಸೊ ಅದನ್ನು ಟಿ ವಿಲಿ ದಿನಾ ನೋಡೋ ಅಭ್ಯಾಸ ಅಲ್ಲ, ಅವಾಗ ಒಂದು ಕ್ರೇಜ್ ಇತ್ತು ಪ್ರತಿ ಭಾನುವಾರ ಬೆಳಿಗ್ಗೆ ಆ ಸೀರಿಯಲ್ ನೋಡೋದು. ಸೊ ನೋಡಿ ನೋಡಿ ಕೇಳಿದ ಮೇಲೆ ಅದನ್ನ ಸುಮ್ಮನೆ ನಾನು ಹಂಗೆ ಯಾವುದೋ ಮೂಡ್ನಲ್ಲಿ ಎಲ್ಲೋ ಓಡಾಡ್ತಿದ್ದಾಗಲೋ ಹಾಡೋಕ್ಕೆ ಶುರು ಮಾಡಿದ್ದೆ. ಸೊ ನಮ್ಮ ತಾಯಿಗೆ ಮೊದಲು ನಾನು, ಓ ಇವನಲ್ಲಿ ಹಾಡೋ ಪ್ರತಿಭೆ ಇದೆ ಅಂತ ನಮ್ಮ ತಾಯಿ ಗುರುತಿಸಿದ್ದು. ಅಂದ್ರೂ ಅದಕ್ಕೊಂದು ಹಿನ್ನೆಲೆ ಇತ್ತು, ಯಾಕಂದರೆ ನಮ್ಮ ತಾಯಿಗೆ ಚಿಕ್ಕನಿಂದ ಸಂಗೀತ ಕಲಿಬೇಕು ಅನ್ನೋ ಆಸೆ ಇತ್ತು. ನಮ್ಮದು ಸಂಗೀತಗಾರರ ಒಂದು ಇದಲ್ಲ, ಫ್ಯಾಮಿಲಿಯಿಂದ ಬಂದಿದ್ದಲ್ಲ. ನಮ್ಮ ತಾತ ನಾಟಕ ಮಾಡಿಸ್ತಿದ್ರಂತೆ ಅಲ್ಲಿ ಹಾರ್ಮೋನಿಯಂ ನುಡಿಸಿ. ಸೊ ಅದು ಬಿಟ್ಟರೆ ಅಂಥ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಆ ಥರದ್ದು ಏನೂ ಇಲ್ಲ. ಅಂದರೆ ನಮ್ಮ ಅಮ್ಮಂಗೆ ಕಲಿಯೋ ಇಷ್ಟ ಇತ್ತು, ಆಗಲಿಲ್ಲ. ಸೊ ನನ್ನಲ್ಲಿತ್ತಲ್ಲ, ಸೊ ಇವನನ್ನು ಪುಷ್ ಮಾಡೋಣ ಅಂತ ನನ್ನನ್ನು ಪುಷ್ ಮಾಡಿದ್ರು. ನನಗೆ ಆ್ಯಕ್ಚುಲಿ ನಿಜ ಹೇಳಬೇಕು ಅಂದರೆ ಡ್ಯಾನ್ಸ್ ಮಾಡೋ ಹುಚ್ಚು, ಡ್ಯಾನ್ಸಿಗೆ ಸೇರ್ಕೋಬೇಕು ಅಂತ. ಅವ್ರು ನನ್ನ ನೆನಪಿದೆ ವಿಜಯನಗರ್ ಬಾಲ್ಭವನ್ ಇದರಲ್ಲಿ ಸಂಗೀತ ಫಸ್ಟು ನೋಡೋಣ, ಯಾಕಂದರೆ ಚಾನಲ್ ಗೊತ್ತಿರಲ್ಲ ನಮ್ಮ ತಾಯಿಗೆ ಇವನು ಸಂಗೀತ ಹೇಗೆ ಶುರು ಮಾಡಿಸ್ಬೇಕು ಅಂತ. ಸೊ ಬಾಲ್ಭವನಲ್ಲಿ ಸಮ್ಮರ್ ಕ್ಯಾಂಪ್ ಇರ್ತಿತ್ತು ಮಕ್ಕಳಿಗೆ. ಸಮ್ಮರ್ ಕ್ಯಾಂಪಲ್ಲಿ ನನ್ನ ಮ್ಯೂಸಿಕ್ಗೆ ಹಾಕಿದ್ರು. ನಾನು ಮ್ಯೂಸಿಕ್ ಕ್ಲಾಸ್ಗೆ ಹೋಗ್ತಿರಲ್ಲ, ಡ್ಯಾನ್ಸ್ ಕ್ಲಾಸ್ಗೆ ಹೋಗ್ತಿದ್ದೆ. ಸೊ ಇದೆಲ್ಲ ಆದಮೇಲೆ ನಂತರ ನಮ್ಮ ತಾಯಿ ಯಾರನ್ನೋ ವಿಚಾರಿಸಿ ಶಾಸ್ತ್ರೀಯ ಸಂಗೀತ ಕಲಿಸ್ಬೇಕು ಇವನಿಗೆ ಅಂತ ತಿಳ್ಕೊಂಡು, ನಾನು ನಮ್ಮ ಕಸಿನ್ ಒಬ್ಬರಿದ್ದರು ನಮ್ಮ ಅಕ್ಕ ಮನೇಲಿ ಅವಾಗ, ನಮ್ಮಿಬ್ಬರೂ ಸರ್ವಮಂಗಳ ಶಂಕರ್ ಅಂತ ಶಾಸ್ತ್ರೀಯ ಸಂಗೀತ ಹೇಳ್ಕೊಡ್ತಿದ್ರು, ಕರ್ನಾಟಕ ಶಾಸ್ತ್ರೀಯ ಸಂಗೀತ ಇಲ್ಲಿ RP ಸಿಲೆಬಿಟ್ಟಲ್ಲಿ. ಸೊ ಅಲ್ಲಿಂದ ನನ್ನ ಸಂಗೀತದ ಒಂದು ಏನೋ ಜರ್ನಿ ಶುರುವಾಗಿದ್ದು. ಸಿ ಮೊದಲು ನಮ್ಮ ತಂದೆ ತಾಯಿಗೆ ಮ್ಯೂಸಿಕ್ನ ಒಂದು ಪ್ರೊಫೆಷನ್ನಾಗಿ ತೊಗೋಬೇಕು ಅನ್ನೋ ಏನೋ ಅಂಥ ಆಸೆ ಇರಲಿಲ್ಲ, ಗುರಿನೂ ಇರಲಿಲ್ಲ, ನನಗೂ ಇರಲಿಲ್ಲ. ಕಲೀಲಿ ಚಿಕ್ಕ ಹುಡುಗ, ಎಷ್ಟು ನಾನು ಅವಾಗ 4ನೇ ಕ್ಲಾಸು 5ನೇ ಕ್ಲಾಸು, ಕಲೀಲಿ ಅಂತ ಅವ್ರಿಗೂ ಆಸಕ್ತಿ ಇತ್ತಲ್ಲ, ಹಾಗಾಗಿ ಶಾಸ್ತ್ರೀಯ ಸಂಗೀತ ಹಾಡೋಕ್ಕೆ ಶುರು ಮಾಡಿದೆ. ಅದಾದ ನಂತರ ಹೀಗೆ ಯಾವುದೋ ಒಂದು ಸ್ಪರ್ಧೆ ಇತ್ತು, ನಾನು ಊರಲ್ಲಿದ್ದೆ, ಇಲ್ಲ ಸ್ಪರ್ಧೆಗೆ ಭಾಗವಹಿಸ್ ಬಾ ನೀನು, ಗಾಯನ ಸ್ಪರ್ಧೆ ಅದು, ಚಿತ್ರಗೀತೆಗಳ ಗಾಯನ ಸ್ಪರ್ಧೆ ಅನಿಸುತ್ತೆ, ನೀನು ಬಾ ಅಂತ. ಸರಿ ಕರೆಸು, ನಾನು ಊರಲ್ಲಿ ಆಟ ಆಡ್ಕೊಂಡಿದ್ದೆ ಸಮ್ಮರ್ ವೆಕೇಷನಲ್ಲಿ. ಸೊ ಅಲ್ಲಿಂದ ಎಳ್ಕೊಂಡು ಬಂದು ಸಾಹಿತ್ಯ ಪರಿಷತ್ನಲ್ಲಿ ನೆನಪಿದೆ ಮೊದಲನೇ ಹಾಡು ಆಡಿದ್ದು ರಾಮಾಚಾರ್ಯದು ನಮ್ಮೂರೈವರಾಣಿ ಹಾಡಿದ್ದೆ. ಸೊ 3rd place ಏನೋ ಬಂದಿತ್ತು. ಸೊ ಮಗ ಹಾಡ್ತಾನೆ ಅಲ್ವಾ ಅಂತ ಅದೊಂದು ಅವಾಗ, ಇವತ್ತು ನಮಗೆ ಮಾಧ್ಯಮಗಳಿದ್ದಾವೆ, ಎಷ್ಟೊಂದು ಕಡೆ ಏನೋ ನಿಮ್ಮ ಪ್ರತಿಭೆ ತೋರಿಸ್ಕೊಳ್ಳೋಕೆ ಅವಕಾಶ ಇದೆ. ಆಗಿನ ಕಾಲದಲ್ಲಿ ಆ ಥರದ್ದು ಕಡಿಮೆ ಇದ್ದಿದ್ದರಿಂದ ಈ ಸ್ಪರ್ಧೆಗಳು ತುಂಬ ನಡೀತಿದ್ವು ಅವಾಗ. ಪ್ರೈವೇಟ್ ಆರ್ಗನೈಸೇಷನ್ಸ್ ಹಿಡಿದು ಕೆಲವು ಸಂಘ ಸಂಸ್ಥೆಗಳು ಸಾಹಿತ್ಯ ಪರಿಷತ್ನಲ್ಲಿ ಕಲಾಕ್ಷೇತ್ರದಲ್ಲಿ ಇಲ್ಲಂತಲ್ಲ, ಇವನ್ ಮಂಡ್ಯ ಮೈಸೂರು ಎಲ್ಲ ಕಡೆ ಹೋಗ್ತಿದ್ದೆ. ಅದೊಂದು ಗೀಳಾಗಿ ಹೋಗಿತ್ತು, ಎಲ್ಲ ಸ್ಪರ್ಧೆಗಳಿಗೆ ಹೋಗೋದು, ಅಲ್ಲಿ ಪ್ರೈಸ್ ತೊಗೊಂಬರೋದು. ಅಲ್ಲಿವರೆಗೂ ನನಗೇನು ಇದನ್ನೇ ಸಂಗೀತನೇ ಕೆರಿಯರಾಗಿ ತೊಗೋಬೇಕು ಅಂತ ಆಸಕ್ತಿ ಇರಲಿಲ್ಲ. ನನಗದು ಶುರುವಾಗಿದ್ದು ಡಿಗ್ರೀಲಿ, ನಾನು PUC ಮುಗಿಸಿ ಡಿಗ್ರಿಗೆ ಹೋದೆ, BCA ಮಾಡ್ತಿದ್ದೆ ಶೇಷಾರಿಪುರಂ ಕಾಲೇಜಲ್ಲಿ. ಸೊ ನಮ್ಮದೊಂದು ತಂಡ ಕಟ್ಕೊಂಡಿದ್ವಿ, ಅನುಕರ್ಷ ಅಂತ. ಸೊ ಅಲ್ಲೇನಾಯಿತು, ನಾನು ಆಕಾಶವಾಣಿ, ನಾನು ಬಿ ಹೈ ಗ್ರೇಡೆಡ್ ಆರ್ಟಿಸ್ಟ್ ಅವಾಗ, ಅಂದರೆ ಸುಗಮ ಸಂಗೀತದಲ್ಲಿ. ನಾನು ಶಾಸ್ತ್ರೀಯ ಸಂಗೀತ ಕಲಿತು ಎಲ್ಲ ಮಾಡ್ತಿದ್ರು, ನನಗೆ ಹೆಚ್ಚಾಗಿ ಗೀಳಿದ್ದು ಭಾವಗೀತೆ ಹಾಡೋದ್ರಲ್ಲಿ. CH ಅಶ್ವತ್ತವರು ಒಮ್ಮೆ ಕರೆದು ಹತ್ತತ್ರ ಒಂದು 2 ವರ್ಷ ಅವ್ರ ಹತ್ರ ಪಾಠಕ್ಕೆ ಹೋಗಿದ್ದೆ ಅವಾಗ. ಸೊ ಹೆಚ್ಚಾಗಿ ಹಾಡ್ತಿದ್ದಿದ್ದು ಭಾವಗೀತೆ. ಸೊ ಸುಗಮ ಸಂಗೀತದಲ್ಲಿ ಬಿ ಗ್ರೇಡೆಡ್ ಆರ್ಟಿಸ್ಟ್ ಆಗಿದ್ದೆ ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿಲಿ. ಸೊ ಡಿಗ್ರೀಲಿದ್ದಾಗ ಅದೊಂದು ಕಾಂಪಿಟೇಷನ್ ನಡೆಯುತ್ತೆ ಪ್ರತಿ ವರ್ಷ ಆಲ್ ಇಂಡಿಯಾ ರೇಡಿಯೋದು, ನ್ಯಾಷನಲ್ ಲೆವೆಲ್ ಕಾಂಪಿಟೇಷನು. ಸೊ ಅದರಲ್ಲಿ ನಾನು ಗೆದ್ದು ಒಮ್ಮೆ ಇಂಡಿವಿಜುವಲ್ ಆಗಿ B-graded ಆರ್ಟಿಸ್ಟ್ ಆಗಿದ್ದೆ. ವೃಂದಗಾನ ಅಂತ ಬರುತ್ತೆ ಏನದು, ಗ್ರೂಪ್ ಸಾಂಗ್ ಕಾಂಪಿಟೇಷನ್ ಇತ್ತು. ಸೊ ಅದರಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ, ಎಲ್ಲರನ್ನೂ ಕೂರಿಸಿ
ಒಂದು ಬೇಂದ್ರೆ ಅವ್ರದ್ದೊಂದು, ಸಿದ್ದಯ್ಯ ಪುರಾಣಿಕ ಅವ್ರದ್ದೊಂದು, ಕುವೆಂಪು ಅವ್ರದ್ದೊಂದು ಭಾವಗೀತೆ, ಶಿವರುದ್ರಪ್ಪನವ್ರದ್ದೊಂದು, ಹೀಗೆ ಒಂದು ನಾಲ್ಕೈದು ನಾನೇ ಕಂಪೋಸ್ ಮಾಡಿ ಅದಕ್ಕೆ ಮ್ಯೂಸಿಕ್ಕೆಲ್ಲ ಕೋರಲ್ ಪಾರ್ಟ್ಸ್ ಅರೇಂಜ್ ಮಾಡಿ ನಾನು ಆ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ವಿ. ಇಡೀ ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ರೈಸ್ ಬಂತು. ಸೊ ಅಲ್ಲಿಂದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು, ಸಂಗೀತದ ಬಗ್ಗೆ ಸೀರಿಯಸ್ನೆಸ್ ಜಾಸ್ತಿ ಆಯಿತು. ಅಲ್ಲಿವರೆಗೂ ನಾನೇ ನನ್ನ ಸೀರಿಯಸ್ಸಾಗಿ ತೊಗೊಂಡಿರಲಿಲ್ಲ. ಏನೋ ಮಾಡ್ತಿದ್ದೆ, ಕಾಲೇಜ್ ಪಿ ಯು ಸಿಲೂ ಅಷ್ಟೇ, ನಾನೇ ಕೀಬೋರ್ಡ್ ತೊಗೊಂಡು ಏನೋ ಅರೇಂಜ್ ಮಾಡಿ ಸಾಂಗ್ ಸಣ್ಣ ಕೀಬೋರ್ಡಲ್ಲೇ ಪ್ರೋಗ್ರಾಮ್ ಮಾಡ್ಕೊಂಡು ನಾನೇ ಹಾಡ್ತಿದ್ದೆ. ಬಟ್ ಒಂದು ಸೀರಿಯಸ್ನೆಸ್ ಅಂತ ಬಂದಿದ್ದು ಅಲ್ಲಿ, ಯಾಕಂದರೆ ನಾವು ಚೆನ್ನೈಗೆ ಹೋದ್ವಿ, ಅಲ್ಲಿ ದೊಡ್ಡ ದೊಡ್ಡ ಶಾಸ್ತ್ರೀಯ ಸಂಗೀತಗಾರರಿದ್ದರು. ನನ್ನ ಕಂಪೋಸಿಷನ್ ಕೇಳಿ ಇಷ್ಟ ಆಗಿ ಟಿ ವಿ ಜಿ ಅವರಿದ್ದರು, ಅವ್ರ ಸ್ಟೂಡೆಂಟು ನಮ್ಮ ಗ್ರೂಪಲ್ಲಿದ್ದ. ಸೊ ಅವನನ್ನು ಕೇಳಿಸಿ ಆ ಕಂಪೋಸಿಷನ್ ಏನಿದೆ ನೊಟೇಷನ್ ತರಿಸ್ಕೋ, ತುಂಬ ಚೆನ್ನಾಗಿ ಮಾಡಿದ್ದಾನೆ ಅವನು ಹುಡುಗ ಅಂತೆಲ್ಲ ಹೇಳಿ. ಸೊ ಒಂದು ಕಾನ್ಫಿಡೆನ್ಸ್ ಬಂತು ನನಗೆ ಅಲ್ಲಿಂದ, ಓ ನಾನು ಕಂಪೋಸ್ ಮಾಡಬಲ್ಲೆ, ಒಬ್ಬರು ಅಂಥ ವಿದ್ವಾಂಸರು ಇಷ್ಟಪಟ್ಟಿದ್ದಾರೆ ಅಂತಂದರೆ ನನಗೊಂದು ಬೂಸ್ಟರ್, ಕಾನ್ಫಿಡೆನ್ಸ್ ಬೂಸ್ಟರ್ ಆಯಿತು. ಸೊ ಅಲ್ಲಿಂದ ಸಂಗೀತನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿಕೊಂಡು ಇಲ್ಲಿವರೆಗೂ ಬಂದಿದ್ದೀನಿ. ಸೊ ಮ್ಯೂಸಿಕ್ಕಲ್ಲಿ ಒಂದು ಒಂದು ಪ್ರತೀತಿ ಇದೆ, ಏನಂದರೆ ಒಬ್ಬ ಕಂಪೋಸರ್ಗೆ ಹಾಡಕ್ಕೆ ಗೊತ್ತಿರಬೇಕು, ಒಂದು ಇನ್ಸ್ಟ್ರೂಮೆಂಟ್ ನೋಡ್ಸೋಕೆ ಗೊತ್ತಿರಬೇಕು ಅಂತ. ಅವ್ರು ಯಾವಾಗಲೂ ಹೇಳೋರು, ನೀನೇನೋ ಭಾವಗೀತೆ ಎಲ್ಲ ಮಾಡ್ತೀಯಲ್ಲೋ, ಬರೀ ಹಾಡ್ತೀಯ, ಹಾಡಿದ್ರ ಜೊತೆಗೆ ಒಂದು ಇನ್ಸ್ಟ್ರೂಮೆಂಟು ಕಲಿ ನೀನು, ನಿನಗೆ ಸ್ವಲ್ಪ ತುಂಬ ಒಳ್ಳೆಯದು. ನಾನು ಅವ್ರ ಹತ್ರ ಕಲಿಯೋಕೆ ಹೋಗ್ತಿದ್ದಿದ್ದು ಏನೋ ವೋಕಲ್, ಅವ್ರು ವೋಕಲಿಸ್ಟ್ ಅಲ್ಲದೆ ಹೋದ್ರು ಅವ್ರಿಗೆ ಮ್ಯೂಸಿಕ್ ಗೊತ್ತಿದ್ದರಿಂದ ಅವ್ರು ವಯಲಿನಿಸ್ಟ್ ಆಗಿದ್ರು, ನನಗೆ ಹೇಳ್ಕೊಡ್ತಿದ್ರು, ಹಾಡಿ ಕಲಿಸ್ಕೊಡ್ತಿದ್ರು. ಸೊ ಅವ್ರು ಹೇಳಿದ್ರು, ಒಬ್ಬ ಕಂಪೋಸರ್ಗೆ ಒಂದು ಇನ್ಸ್ಟ್ರೂಮೆಂಟ್ ಬೇಕೇ ಬೇಕು, ನಿನ್ನ ಕಲಿ ನಿನಗೆ ಇಂಪ್ರೂವ್ಮೆಂಟ್ ಹೆಂಗಾಗುತ್ತೆ ನೋಡು, ನಿಮ್ದು ಅಪ್ರೋಚ್ ಎಲ್ಲ ಚೇಂಜ್ ಆಗುತ್ತೆ ಅಂತ. ಸೊ ಅಲ್ಲಿ ಅವ್ರ ಹತ್ರ ವಯಲಿನ್ ಕಲಿಯೋಕ್ಕೆ ಶುರು ಮಾಡಿದೆ, ಬಟ್ ಏನೋ ನನಗದು ಕೈಗೆ ಹತ್ತಲಿಲ್ಲ ಆ ಇನ್ಸ್ಟ್ರೂಮೆಂಟು. ಸೊ ನಾನು ನನಗೆ ಮುಂಚೆ ಸಂಗೀತ ಗೊತ್ತಿರೋದ್ರಿಂದ ನನಗೆ ಗೊತ್ತಾಗುತ್ತೆ ನಾನು ಸರಿಗೆ ನುಡಿಸ್ತಿದ್ದೀನೋ ಇಲ್ಲೋ ಅಂತ. ಸೊ ಸರಿ ಕೂರ್ತಿರಲಿಲ್ಲ ನನಗೆ. ಸೊ ಅದಕ್ಕಿಂತ ಮುಂಚೆ ನಂಗೆ ಒಂದು ಫ್ಯಾಸಿನೇಷನ್ ಇತ್ತು, ನಾನು ಹಾಡಬೇಕಾದ್ರೆ ಕೀಬೋರ್ಡ್ ನುಡ್ಸಕ್ಕೆ ಬರೋರಿಲ್ಲ, ಕೀಬೋರ್ಡು ಹಾರ್ಮೋನಿಯಮು ಏನೋ ಇಟ್ಕೊಂಡು ನುಡ್ಸಕ್ಕೆ ಬಂದರೆ ನಂಗೆ ಅದ್ರ ಕಡೆ ಒಂದು ಫ್ಯಾಸಿನೇಷನ್ ಇತ್ತು, ಒಲ್ವಿತ್ತು, ಎಷ್ಟು ಇನ್ಸ್ಟ್ರೂಮೆಂಟ್ಸ್ ನುಡಿಸ್ಬೋದು, ಏನೇನೋ ಮಾಡ್ಬೋದು ಎಲೆಕ್ಟ್ರಾನಿಕ್ ಎಕ್ವಿಪ್ಮೆಂಟು ಅಂತ. ಸೊ ನಾನು ಹೀಗೆ ನಡೀತಾ 10ನೇ ಕ್ಲಾಸಲ್ಲಿ ಅನಿಸುತ್ತೆ ಹಠ ಮಾಡಿ ಒಂದು ಕೀಬೋರ್ಡ್ ಕೊಡಿಸಿ ಅಂತ ನಮ್ಮ ಅಪ್ಪ ಅಮ್ಮ ನಿಂದ ದಂಬಲ್ ಬಿದ್ದು ಅವ್ರು ಕಷ್ಟಪಟ್ಟು ಕೊಡಿಸೋಷ್ಟು ಸ್ಥಿತಿವಂತರಲ್ಲ ನಮ್ಮ ಮನೇಲಿ. ಅಂದರೆ ಅದು ಕೊಡಿಸ್ಬೇಕು ಅಂದರೆ ಯೋಚನೆ ಮಾಡಬೇಕು, ಹಲವಾರು ತಿಂಗಳು ಕಾದು ಎಲ್ಲೋ ಹಣ ಕೂಡಿಟ್ಟು ಕೊಡಿಸ್ಬೇಕು. ಸೊ ಮಾಡಿ ಕೊಡಿಸಿದ್ರು. ಕೊಡಿಸಿದ್ಮೇಲೆ ನಾನಾಗೆ, ನನಗೆ ಸಂಗೀತದ ಗ್ರಾಮರ್ ಗೊತ್ತಿದ್ದರಿಂದ ನಾನಾಗೆ ಓ ಇದು ಹಿಂಗೆ, ಇದು ಮುಟ್ಟಿದ್ರೆ ಹಿಂಗೆ, ನಾನೇ ನಾನಾಗೆ ಸ್ವಲ್ಪ ಅನಲೈಸ್ ಮಾಡಿ ಸೆಲ್ಫ್ ಥಾಟ್ ಅಂತಾರಲ್ಲ, ನಾನೇ ಕಲೀಲಿಕ್ಕೆ ಶುರು ಮಾಡಿದೆ. ಅದಾದ ನಂತರ ನನ್ನ ಕಸಿನ್ ಒಬ್ರು ಇದ್ದಾರೆ ಜ್ಞಾನಮೂರ್ತಿ ಅಂತ, ಅವರು ಜೋಸೆಫ್ ಅಂತ ಒಬ್ರು ಪಿಯಾನೋ ಟೀಚರ್ ಇದ್ರು, ವೆಸ್ಟರ್ನ್ ಮ್ಯೂಸಿಕ್ ಹೇಳ್ಕೊಡ್ತಿದ್ರು, ಇವಾಗಿಲ್ಲ, ಅವರು ದಿವಂಗತರಾಗಿದ್ದಾರೆ. ಅವರು ಒಂದು ಕಾಲದಲ್ಲಿ ಇಡಿಯರಾಜ ಅವ್ರಿಗೆಲ್ಲ ಹೇಳ್ಕೊಟ್ಟವ್ರು, ನೇವಿ ಬ್ಯಾಂಡ್ನಲ್ಲಿದ್ದವರು. ಸೊ ಅವ್ರ ಹತ್ರ ಹೋಗಿ ವೆಸ್ಟರ್ನ್ ಮ್ಯೂಸಿಕ್ ಬೇಸಿಕ್ಸು, ಪಿಯಾನೋ ಹೆಂಗೆ ನುಡಿಸ್ಬೇಕು, ಅವ್ರ ಮನೇಲಿ ಪಿಯಾನೋ ಇರಲಿಲ್ಲ ಅಂದ್ರೂ ಅವರು ಥಿಯರಿ ಹೇಳ್ಕೊಡೋರು, ನೀನು ಹೋಗಿ ಪ್ರಾಕ್ಟೀಸ್ ಮಾಡೋ ಇಲ್ಲ ಟೆಕ್ನಿಕ್ ಇದೆ ಅಂತ. ಸೊ ಅಲ್ಲಿ ನೋಡ್ಕೊಳ್ಳೋದು, ನನ್ನ ಮನೆಗೆ ಬರೋದು, ಪ್ರಾಕ್ಟೀಸ್ ಮಾಡೋದು, ಹೀಗೇ ನಡೀತು. ಅದು ನಡೀತಾ ನಡೀತಾ ಜೊತೆ ಕಂಪೋಸಿಂಗ್ ಮಾಡ್ತಾ ಮಾಡ್ತಾ ಇದೆರಡೂ ಒಟ್ಟಿಗೆ ಹಾಗೆ ಶುರು ಆಗ್ತಾ ಹೋಗಿದ್ದು. ನಂತರ ರವಿ ಸರ್ ಅಂತಿದ್ದಾರೆ, ಅವ್ರ ಹತ್ರ ಸುಮಾರು ವರ್ಷ ಕಲಿತೆ, ಒಂದು 5th-5th grade ವೆಸ್ಟರ್ನ್ ಮ್ಯೂಸಿಕಲ್ಲೂ ಮಾಡಿದೆ ಪಿಯಾನೋ, ಇವಾಗ ಆಮೇಲೆ ಟೈಮ್ ಆಗಲಿಲ್ಲ, ಇವಾಗ ಸದ್ಯಕ್ಕೆ ನಿಂತಿದೆ ಅದು. ಸೊ ಹೀಗೆ ಒಬ್ಬ ಹಾಡುಗಾರನಿಂದ ಕಂಪೋಸರ್ ಆಗಿದ್ದು ಒಂದು ಇನ್ಸ್ಟ್ರೂಮೆಂಟ್ ಬೇಕು ನನಗನ್ಸಿದ ಮಟ್ಟಿಗೆ. ಎನಿ ಕಂಪೋಸರ್ ಶುಡ್ ನೋ ಟು ಸಿಂಗ್, ಒಂದು ಸ್ವಲ್ಪ ಹಾಡೋದು ಗೊತ್ತಿರಬೇಕು, ಒಂದು ಇನ್ಸ್ಟ್ರೂಮೆಂಟ್ ನುಡಿಸೋದಕ್ಕೂ ಗೊತ್ತಿರಬೇಕು. ಕೆಲವು ಕಂಪೋಸರ್ಸ್ ಇರ್ತಾರೆ ಇನ್ಸ್ಟ್ರೂಮೆಂಟ್ ನೋಡಿ ಚೆನ್ನಾಗಿ ನುಡಿಸ್ತಾರೆ, ಬಟ್ ಹಾಡಕ್ಕೆ ಬರಲಿಲ್ಲ ಅಂದರೂ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಅನ್ನೋದು ಭಾವನೆ ಬಂದು. ಅದಾದಮೇಲೆ ನಾನು ನಮ್ಮ ತಂದೆ ತಾಯಿಗೆ ಮತ್ತೆ ತಲೆ ತಿಂದು ಒಂದು ಸಣ್ಣದಾಗಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಒಂದು ಆಗಿನ ಟೈಮ್ಗೆ ಒಂದು ಪ್ರೊಫೆಷ್ನಲ್ ಸಿಂಥಸೈಸರ್ ಕೀಬೋರ್ಡ್ ಕೊಂಡ್ಕೊಂಡೆ. ಅದನ್ನು ಕೊಂಡ್ಕೊಂಡ ನಂತರ ಅದರಲ್ಲಿ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪ ಅದು ಇದು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಅದು ಮನೇಲಂತೆ ನಾನು ಓದಬೇಕಾದ್ರೆ ಓದಿದ್ದು ಡಿ ಸಿ ಎ, ಸೊ ಒಂದು ಕಂಪ್ಯೂಟರ್ ಇತ್ತು. ಓ ಆವಾಗ ಒಂದು ಸಣ್ಣ ಶಿಫ್ಟ್ ಆಗ್ತಿತ್ತು ಇಡೀ ಸಿನಿಮಾ ಮ್ಯೂಸಿಕ್ ಪ್ರೊಡಕ್ಷನ್ ಏನಿದೆ ಎಲ್ಲ ಲೈವ್ ಇದ್ದಿದ್ದು ಸಣ್ಣದಾಗಿ ಕಂಪ್ಯೂಟರ್ ಮ್ಯೂಸಿಕ್ ಕಂಪ್ಯೂಟರ್ ಜೊತೆ ಕೂಡ ಮ್ಯೂಸಿಕ್ ಅರೇಂಜ್ ಮಾಡ್ಬೋದು ಅನ್ನೋ ಒಂದು ಫೇಸ್ ಶಿಫ್ಟ್ ಆಗ್ತಿದ್ದೆ ಟೈಮ್ ಅದು. 90s ಮತ್ತು ಲೇಟ್ 90s. ಸೊ ಆಗ ನಾನು ಕೆಲಸ ಮಾಡೋಕ್ಕೆ ಶುರು ಮಾಡಿದೆ. ಮೊದಲನೇದಾಗಿ ನಾನು ಹೇಳಬೇಕು ಅಂದರೆ ಅದು ಆಕಸ್ಮಿಕವಾಗಿ ಬಂದಿತ್ತು, ಕ್ರೈಮ್ ಡೈರಿ ಅಂತ ಶುರುವಾಯಿತು.
ಉದಯ ಟಿವಿಲಿ ಬರ್ತಿತ್ತು ಅನ್ಸುತ್ತೆ, ಕ್ರೈಮ್ ಡೈರಿ ಅಂತ. ಬಾಲಕೃಷ್ಣ ಕಾಕತ್ಕರ್ ಅವ್ರು ಮೊದಲು ಶುರು ಮಾಡಿದ್ದು ಕ್ರೈಮ್ ಡೈರಿ ಅಂತ. ಅದಕ್ಕೆ ಎಲ್ಲಿಂದಲೋ ಲಿಂಕ್ ಇಂದ ಒಂದು ಟೈಟಲ್ ಮ್ಯೂಸಿಕ್ ಬೇಕು, ನೀವು ಮಾಡ್ತೀರಾ ಅಂತ ಫಸ್ಟ್ ಆಫರ್ ಬಂತು. ಸೊ ಅದನ್ನ ಮಾಡಿದೆ, ಎಲ್ರಿಗೂ ತುಂಬ ಇಷ್ಟ ಆಯಿತು. ನಾನೊಬ್ಬನೇ ಕೂತ್ಕೊಂಡು, ನನ್ನ ಬಜೆಟ್ ಇರಲಿಲ್ಲ, ನನ್ನ ಕಂಪ್ಯೂಟರ್ಲ್ಲಿ ಕೂತ್ಕೊಂಡು ನನ್ನ ಕೀಬೋರ್ಡಲ್ಲಿ ಏನೋ ಮಾಡಿ ಮಾಡಿದೆ, ಎಲ್ರಿಗೂ ಇಷ್ಟ ಆಯಿತು. ಅಲ್ಲಿಂದ ಕೆಲವು ಸೀರಿಯಲ್ಗಳಿಗೆ ಹಂಗೆ ಬಂತು, ಹಲವಾರು ಸೀರಿಯಲ್ಗೆ ವರ್ಕ್ ಮಾಡಿದ್ದೀನಿ, ಟೈಟಲ್ ಸಾಂಗ್ ಮಾಡಿದ್ದೀನಿ. ಅವಾಗ ಮುಂಚೆ ಸೀರಿಯಲ್ಸ್ ಬರೋಕ್ಕೆ ಶುರುವಾಯಿತು, ಅಡ್ವರ್ಟೈಸ್ಮೆಂಟ್ಸ್ ಮಾಡೋಕ್ಕೆ ಶುರು ಮಾಡಿದೆ. ಅದ ನಂತರ ಸಿನಿಮಾ ಕಡೆ ಬಂದಿದ್ದು ಹೇಗೆ ಅಂದರೆ, ನನಗೆ ಸಿನಿಮಾ ರಂಗದ ಪರಿಚಯ ಆಸ್ ಅ ಏನೋ ಪ್ರೋಗ್ರಾಮರಾಗಿ ಪರಿಚಯ ಆಗಿದ್ದು, ಬಾಯ್ ಫ್ರೆಂಡ್ ಅಂತ ಒಂದು ಸಿನಿಮಾ ಬಂದಿತ್ತು. ಅದಕ್ಕೆ ಕೆ ಎಂ ಇಂದ್ರ ಅವ್ರ ಮ್ಯೂಸಿಕ್ ಡೈರೆಕ್ಟ್ರು. ಸೊ ಎಲ್ಲಿಂದನೂ ಅವ್ರಿಗೆ ನನ್ನ ಬಗ್ಗೆ ಗೊತ್ತಾಯಿತು, ಹುಡುಗ ಚೆನ್ನಾಗಿ ಮಾಡ್ತಾನೆ ಅಂತ ಅವ್ರು ನನ್ನ ಕರೆದ್ರು. ನಾನು ಹಿಂಗೆ ಫಿಲಮ್ಗೆ ವರ್ಕ್ ಮಾಡ್ತಿದ್ದೀನಿ, ನನಗೆ ಕಂಪೋಸ್ ಮಾಡ್ಬೇಕಾದ್ರೆ ಅದಕ್ಕೇನೋ ಒಂದು ಮೈನರ್ ಅರೇಂಜ್ಮೆಂಟ್ಸ್ ಮಾಡಿ, ಬ್ಲ್ಯಾಂಡಾಗಿ ಕೇಳಿಸೋದು ಚೆನ್ನಾಗಿರಲ್ಲ ಪ್ರೊಡ್ಯೂಸರ್ಗೆ, ನೀವೇನಾದರೂ ಒಂದು ಸಣ್ಣದಾಗಿ ಅರೇಂಜ್ ಮಾಡಿ ಅದ್ರ ಜೊತೆ ಕೇಳಿಸೋಣ. ಸರಿ ಅಂತ ಈಗಲೂ ನೆನಪಿದೆ, ಬಸವೇಶ್ವರ ನಗರ ಮೇನ್ ರೋಡಲ್ಲಿ ಒಂದು ಯಾವುದೋ ಲಾಡ್ಜಲ್ಲಿ ರೂಮ್ ಹಾಕಿದ್ರು. ಅಲ್ಲಿ ದಿನ ಹೋಗ್ತಿದ್ದೆ, ಅವಾಗ ನಾನು ಮಾಸ್ಟರ್ ಡಿಗ್ರಿ ಮಾಡ್ತಿದ್ದೆ. ಸೊ ತಿಂಗಳಲ್ಲಿ ಕ್ಲಾಸಿಗೆ ಚಕ್ಕರ್ ಹಾಕಿ, ಯಾಕಂದರೆ ನಾನು ಅಲ್ಲಿ ಕಾನ್ಸಂಟ್ರೇಷನ್ ಅಲ್ಲಿದ್ದಿದ್ದರಿಂದ ಅಲ್ಲೋಗಿ ಅವ್ರ ಜೊತೆ ಕೂತ್ಕೊಂಡು ಹೆಲ್ಪ್ ಮಾಡಿದೆ. ಸೊ ಸಾಂಗ್ಸ್ ಎಲ್ಲ ಫೈನಲೈಸ್ ಆಯಿತು, ಅವ್ರಿಗೆ ನಾನು ಮಾಡಿದ್ದು ಅದ್ರ ಜೊತೆ ಮಾಡಿದ ಕೆಲಸನೂ ಇಷ್ಟ ಆಯಿತು. ಸೊ ಅವ್ರು ಹೇಳಿದ್ರು, ನಾನು ಸುಮ್ಮನೆ ಏನಕ್ಕೆ ಬೇರೆಯವ್ರನ್ನ ಕರೆಸಲಿ, ನೀವೇ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವು ಮಾಡಿ, ಒಬ್ಬರು ರಿದಮ್ ಪ್ರೋಗ್ರಾಮರ್ ಕರೆಸ್ತೀನಿ, ನೀವು ಅವ್ರ ಜೊತೆ ಕೂತ್ಕೊಂಡು ವರ್ಕ್ ಮಾಡಿ ಅಂತ. ಆಯಿತು ಸರ್ ಅಂತ. ಫಸ್ಟು ನನಗೆ ಗೊತ್ತಿಲ್ಲ ಫಿಲಮ್ಗೆ ಹೆಂಗೆ ವರ್ಕ್ ಆಗುತ್ತೆ, ಯಾಕಂದರೆ ಅಲ್ಲಿವರೆಗೂ ಏನೋ ಕೀಬೋರ್ಡ್ ಇಟ್ಕೊಂಡು ನಾನು ಸೀಕ್ವೆನ್ಸ್ ಮಾಡ್ತಿದ್ದೆ, ಅದು ಸೀರಿಯಲ್ಗೆ ಅಡ್ವರ್ಟೈಸ್ಮೆಂಟ್ಗೆಲ್ಲ ಓಕೆ, ಬಟ್ ಸಿನಿಮಾಗೆ ಏನು ಬರುತ್ತೆ ನನಗೆ ಐಡಿಯಾ ಇಲ್ಲ, ನೋಡೋಣ ಅಂತ ಹೋದ್ವಿ. ಆಮೇಲೆ ಎಲ್ಲಿಂದನೋ ನೀನು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಬೇರೆ ಮ್ಯೂಸಿಷಿಯನ್ಸ್ ಹೇಳಿದ್ರು. ಸೊ ಅಲ್ಲಿಂದ ಶುರುವಾಗಿದ್ದು, ನಾನು ಪ್ರೋಗ್ರಾಮಿಂಗ್ ಫಸ್ಟ್ ಮಾಡೋಕ್ಕೆ ಶುರು ಮಾಡಿದೆ. ಅಲ್ಲಿಂದ ಮನೋಹರ್ ಸರ್ ಪರಿಚಯ ಆದರು, ವಿ ಮನೋಹರ್ ಸರು. ಮನೋಹರ್ ಸರ್ಗೆ ನಾನು ಚಿಕ್ಕಂದಲ್ಲಿದ್ದಾಗ ಬಾಲಗಾಯಕನಾಗಿ ಒಂದು ಪಟ್ಟಣಕ್ಕೆ ಬಂದ ಪುಟ್ಟ ಅನ್ನೋ ಸಿನಿಮಾಗೆ ಆಡಿದ್ದೆ, ಜಗ್ಗೇಶ್ ಅವ್ರದ್ದು ಸಿನಿಮಾ ಅದು, ಅಲ್ಲಿ ಮಾಸ್ಟರ್ ಆನಂದ್ ಅವ್ರದ್ದು ಒಂದು ಕ್ಯಾರೆಕ್ಟರ್ ಅದಕ್ಕೆ. ಸೊ ಅವಾಗ ಹಾಡಿದ್ದೆ. ಸೊ ಅಲ್ಲಿಂದ ನಂತರ ಅವ್ರ ಜೊತೆ ಅಂತ ಇದ ಒಡನಾಟ ಇರಲಿಲ್ಲ, ಸೊ ಗ್ಯಾಪ್ ಆಗಿತ್ತು. ಸೊ ಎಲ್ಲಿಂದನೋ ಅವ್ರಿಗೆ ಗೊತ್ತಾಯಿತು ನಾನು ಚೆನ್ನಾಗಿ ಪ್ರೋಗ್ರಾಮ್ ಮಾಡ್ತೀನಿ ಅಂತ. ಸೊ ಅವ್ರು ಕರೆದ್ರು, ಒಂದು ಸಿನಿಮಾ ಬರ್ತಿದೆ, ಹೊಸ ಡೈರೆಕ್ಟ್ರು ಬಟ್ ಒಳ್ಳೆ ಡೈರೆಕ್ಟ್ರು, ನೀನು ಪ್ರೋಗ್ರಾಮ್ ಮಾಡು ಅಂತ. ಸೊ ಅವ್ರಿಗೆ ಫಸ್ಟ್ ಫಿಲಮ್ ಮಾಡಿದ್ದು ಅದು ದುನಿಯಾ, ಸೂರಿ ಡೈರೆಕ್ಷನ್ನು. ದುನಿಯಾ ಫಿಲಮ್ಗೆ ಒಂದು ಹಾಡು ಬಿಟ್ಟು ಇನ್ನು ಎಲ್ಲ ಹಾಡು ನಾನು ಮನೋಹರ್ ಸರ್ಗೆ ಪ್ರೋಗ್ರಾಮ್ ಮಾಡಿದ್ದು. ನಂತರ ಮನೋಹರ್ ಸರ್ ಸುಮಾರು ಸಿನಿಮಾ, ಆಮೇಲೆ ಕಲ್ಯಾಣ ಅವ್ರಿಗೆ, ಆಮೇಲೆ ಡ್ರಮ್ಮರ್ ದೇವ ಅವ್ರಿಗೆ, ಮತ್ತು ಇನ್ನೂ ಸುಮಾರು ಸಂಗೀತ ಹೊಸಬ್ರು ಸಂಗೀತ ನಿರ್ದೇಶಕರಿಗೆಲ್ಲ ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಏನಿದೆ, ಸೀಕ್ವೆನ್ಸಿಂಗ್ ಅಂತ ಏನಂತಿದ್ವಿ, ಇವತ್ತು ಪ್ರೊಡಕ್ಷನ್ ಅಂತೀವಿ, ಮ್ಯೂಸಿಕ್ ಪ್ರೊಡ್ಯೂಸರ್ ಅಂತೀವಿ. ಸೊ ಅದನ್ನೆಲ್ಲ ಮಾಡ್ಕೊಂಡು ಬಂದು ಅಲ್ಲಿಂದ ಇಂಡಿಪೆಂಡೆಂಟ್ ಕಂಪೋಸರ್ ಆಗಿ ಸಿಕ್ಕಿದ್ದು. ಸಿಂಪಲ್ ಆಗಿ ಒಂದು ಸಿ ಈ ಪ್ರೋಗ್ರಾಮಿಂಗು ಕಂಪೋಸಿಂಗು ಅನ್ನೋ ಪದ್ಧತಿ ಇದೇನಿದೆ, ಇದ್ರದ್ದೇ ಒಂದು ಎರಡು ಶತಕ ಹಿಂದೆ ಹೋದರೆ ಅದ್ರದ್ದು ವರ್ಷನೇನಿದ್ದು ಅಂದರೆ, ಒಬ್ಬ ಕಂಪೋಸರು ಅರೇಂಜರ್ ಅಂತಿದ್ರು. ಏನಂದರೆ ಒಬ್ಬ ಕಂಪೋಸರು ಕೂತ್ಕೊಂಡು ಟ್ಯೂನ್ ಕಂಪೋಸ್ ಮಾಡ್ತಿದ್ರು, ಡೈರೆಕ್ಟ್ರು ಪ್ರೊಡ್ಯೂಸರ್ ಎಲ್ಲ ಓಕೆ ಆದಮೇಲೆ ಅರೇಂಜರ್ ಕೈಲಿ ಕೊಡ್ತಿದ್ರು. ಇವ್ರಿಗೆ ಅರೇಂಜರ್ಗೆ ಏನೋ ಒಂದು ಬಿ ಜಿ ಎಮ್ಗೆ ಏನೋ ಒಂದು ಐಡಿಯಾಸ್ ಇದ್ದಿದ್ರು ಕೂಡ ಕಂಪೋಸರ್ಸ್ ಕೊಡ್ತಿದ್ರು. ಬಟ್ ಒಬ್ಬ ಅರೇಂಜರು ಕೂತು ಆ ಸಾಂಗಿಗೆ ಏನು ಬಿ ಜಿ ಎಮ್ಸ್ ಬರಬೇಕು, ಎಲ್ಲಿ ಯಾವ ಕಾರ್ಡ್ಸ್ ಬರಬೇಕು, ವೈಲಿನ್ ಸೆಕ್ಷನ್ಸ್ ಏನು ನುಡಿಸ್ಬೇಕು, ಒಂದು ಸಿತಾರ್ ಇದ್ರೆ ಏನು ನುಡಿಸ್ಬೇಕು, ಎಲ್ಲ ಕೂತು ಅವ್ರು ಬರೀತಿದ್ರು, ಅರೇಂಜ್ ಮಾಡ್ತಿದ್ರು. ಸೊ ಆ ಪದ್ಧತಿ ಆಗ್ಲಿಂದಿತ್ತು. ಎಲ್ಲೋ ಕೆಲವರು ಇವಾಗ ಇಳಿಯರಾಜ ಅಂತವರು ಅವರೇ ಎಲ್ಲ ಮಾಡ್ತಿದ್ರು, ಕಂಪೋಸ್ ಅವರೇ ಮಾಡ್ತಿದ್ರು, ಅರೇಂಜ್ ಕೂಡ ಅವರೇ ಮಾಡ್ಬಿಡ್ತಿದ್ರು. ಸೊ ಅದು ಎಲ್ರಿಗೂ ಎಲ್ಲರೂ ಇಳೆಯರಾಜ ಆಗಕ್ಕಾಗಲ್ಲ, ಅದಕ್ಕೆ ಅವ್ರು ಇವತ್ತು ಇಳೆಯರಾಜ ಅಂತ ಅವ್ರಿಗೆ ಅನ್ನೋದು. ಸೊ ಆ ಪದ್ಧತಿ ಮುಂಚಿಂದ ಇತ್ತು, ಒಬ್ಬ ಸಂಗ ಮ್ಯೂಸಿಕ್ ಕಂಪೋಸರು ಅರೇಂಜರ್ ಅಂತ. ಅದೇನಾಯ್ತು, ಬರ್ತಾ ಬರ್ತಾ ಇವತ್ತು ಎಲ್ಲ ಕಾಸ್ಟ್ ಕಟ್ಟಿಂಗು ಎಲ್ಲ ಆಗಿ ಇವತ್ತು ಅರೇಂಜರ್ನ ಅವಶ್ಯಕತೆ ಇಲ್ಲ. ಒಬ್ಬ ಪ್ರೋಗ್ರಾಮರ್ ಕೂತ್ಕೊಂಡು ಅವ್ನಿಗೆ ಏನು ಬೇಕೋ ಅವ್ನು ತಲೆ ಉಪಯೋಗಿಸಿ ಸಾಂಗ್ ಲೇಔಟ್ ಏನು ಮಾಡಬೇಕು ಹೇಳ್ತಾನೆ. ಕೆಲವು ಸಲ ಮ್ಯೂಸಿಕ್ ಡೈರೆಕ್ಟರ್ಸ್ ಅದಕ್ಕೆ ಇನ್ಪುಟ್ಸ್ ಕೊಡ್ತಾರೆ, ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ. ಸೊ ಇಟ್ಸ್ ಬೇಸಿಕಲಿ ಅಟ್ ದ ಎಂಡ್ ಆಫ್ ದ ಡೇ ಮ್ಯೂಸಿಕ್ ಡೈರೆಕ್ಟರ್ ಇಸ್ ಸ್ಟಿಲ್ ದ ಏನೋ ಕ್ಯಾಪ್ಟನ್ ಆಫ್ ದ ಶಿಪ್ ಇಡೀ ಇದಕ್ಕೆ. ಯಾಕಂದರೆ ಈ ಡಿಸೈಡ್ಸ್ ಟ್ಯೂನು ಅವರೇ ಅವ್ರದ್ದೇ ಸ್ವಂತದ್ದಿರುತ್ತೆ. ಆಮೇಲೆ ಕೆಲವೊಮ್ಮೆ ಐಡಿಯಾಗಳು ಕೊಡ್ತಾರೆ, ಬಿ ಜಿ ಎಮ್ ಹಿಂಗಿರಲಿ ಅಥವಾ ಸಾಂಗ್ ಪ್ಲ್ಯಾನು, ಈ ಸಾಂಗ್ನ ಯಾವ ರೀತಿ ಯಾವ ಆರ್ಕೆಸ್ಟ್ ಯಾವ ಥರ ಯಾವ ಜಾನರಲ್ಲಿ ಮುಂದೆ ತೊಗೊಂಡೋಗೋಣ, ಇದಕ್ಕೆ ಯಾವ ಥರ ಆರ್ಕೆಸ್ಟ್ರೇಷನ್ ಮಾಡೋಣ ಅನ್ನೋದು. ಬಟ್ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ಒಬ್ಬ ಪ್ರೋಗ್ರಾಮರ್. ಸೊ ಒಂದು ಸಾಂಗ್ ರೆಡಿ ಆಗೋದ್ರಲ್ಲಿ ಇಷ್ಟು ಬರೀ ಕಂಪೋಸರು ಪ್ರೋಗ್ರಾಮರ್ ಅಲ್ಲದಲ್ಲ, ಇನ್ನೂ ಹಲವಾರು ಜನರ ಕಾಂಟ್ರಿಬ್ಯೂಷನ್ ಇರುತ್ತೆ.
ಸೊ ಇಟ್ಸ್ ಟೋಟಲಿ ಕಂಪೋಸ್ ಮಾಡಿದ್ಮೇಲೆ ಅಲ್ಲಿಂದ ಹಿಡಿದು ಇಟ್ಸ್ ಅ ಆಕ್ಚುಲಿ ವೆರಿ ಗುಡ್ ಟೀಮ್ ಎಫರ್ಟ್. ಸೊ ಇರೋದು ಪದ್ಧತಿ ಇವಾಗ ಹಂಗೆ ಅಷ್ಟೇ. ಸೊ ಅದರಿಂದ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ಗೆ ಡಿಸ್ಕ್ರೆಡಿಟ್ ಖಂಡಿತ ಮಾಡೋಕ್ಕಾಗಲ್ಲ. ಒಬ್ಬ ಮ್ಯೂಸಿಕ್ ಕಂಪೋಸರು ಪ್ರೋಗ್ರಾಮ್ ಮಾಡ್ತಿಲ್ಲ ಅಂದರೆ ಯು ಕಾಂಟ್ ಡಿಸ್ಕ್ರೆಡಿಟ್. ಯಾಕಂದ್ರೆ ಅವ್ರ ತಲೆಯಲ್ಲಿ ಇರುತ್ತೆ, ತಲೆ ಓಡಿಸ್ತಾರೆ ಅದಕ್ಕೆ ಹೆಂಗೆ ಬರಬೇಕು, ಪೂರ್ತಿ ಬೌಂಡ್ರೀಸ್ ಹೆಂಗಿರಬೇಕು, ಹೇಗೆ ಆರ್ಕೆಸ್ಟ್ರೇಟ್ ಮಾಡಬೇಕು. ಇಟ್ಸ್ ಕಂಪ್ಲೀಟ್ ಮ್ಯೂಸಿಕ್ ಡೈರೆಕ್ಟರ್ಸ್ ಬಾಲ್ ಗೇಮ್. ಬಟ್ ಅದಕ್ಕೆ ಟೆಕ್ನಿಕಲ್ ಆಗಿ ಹೆಲ್ಪ್ ಮಾಡೋರು ಪ್ರೋಗ್ರಾಮರ್ಸು, ಆ್ಯಂಡ್ ಅವ್ರ ಕಾಂಟ್ರಿಬ್ಯೂಷನ್ ಕೂಡ ತುಂಬ ಇದೆ. ಇವತ್ತು ನೀವು ಬಾಲಿವುಡಲ್ಲಿ ನೋಡಿದ್ರೆ ಪ್ರತಿ ಸಾಂಗ್ಗೆ ಕಂಪೋಸ್ ಮಾಡಿದ್ದು ಯಾರು, ಮ್ಯೂಸಿಕ್ ಪ್ರೋಗ್ರಾಮಿಂಗ್ ಮಾಡಿರೋದು ಯಾರು, ಎಲ್ಲ ನಿಮಗೆ ಕ್ರೆಡಿಟಲ್ಲಿ ಕೊಡ್ತಾರೆ. ಸೊ ಆ ಪದ್ಧತಿ ನಮ್ಮಲ್ಲೂ ಶುರು ಆಗಬೇಕು, ಯಾಕಂದರೆ ಅವ್ರ ಕ್ರೆಡಿಟು ತುಂಬ ಇರುತ್ತೆ. ಸೊ ಇಟ್ಸ್ ಏನಂತೀವಿ, ಒಬ್ರಿಗೊಬ್ರಿಗೆ ಒಂದು ಕೋಪ್ರೇಟ್ ಮಾಡ್ಕೊಂಡು ಹೋಗುವಂಥ ಒಂದು ಇದು. ಸೊ ಆ ಪದ್ಧತಿ ನಮ್ಮಲ್ಲೂ ಶುರು ಆಗಬೇಕು, ಯಾಕಂದರೆ ಅವ್ರ ಕ್ರೆಡಿಟು ತುಂಬ ಇರುತ್ತೆ. ಸೊ ಇಟ್ಸ್ ಏನಂತೀವಿ, ಒಬ್ರಿಗೊಬ್ರಿಗೆ ಒಂದು ಕೋಪ್ರೇಟ್ ಮಾಡ್ಕೊಂಡು ಹೋಗುವಂಥ ಒಂದು ಇದು. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ ಅಂತ ಒಂದು ಬಂದಿದೆ. ಸೊ ಮ್ಯಾಗ್ಝಿನಲ್ಲಿ ಎಷ್ಟು ಇನ್ಫಾರ್ಮೇಷನ್ ಇರಬೇಕಂದ್ರೆ ಯೂಟ್ಯೂಬ್ ಚಾನಲ್ ಇನ್ನೆಷ್ಟು ಬೇಡ. ಫಾರ್ ಮೋರ್ ಇನ್ಫಾರ್ಮೇಷನ್ ಅಬೌಟ್ ಕನ್ನಡ ಆ್ಯಂಡ್ ಕನ್ನಡ ಸಿನಿಮಾ, ಫಾಲೋ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್.